ಮುಂದಿನ ಈಗಾಗಲೇ ವಿಷಯವಾಗಿ ನಾವು ಒಂದು ಮನವಿ ಕೂಡ ಮಾಡಿದ್ದೀವಿ. ಡಿ ಸಿ ಅವರು ಕೂಡ ಆಗಲೇ ಡಿ ಸಿ ಅವ್ರಿಗೆ ಏನು ಮನವಿ ಮಾಡಿದ್ವಿ ಅವರು ಕೂಡ ವರದಿ ತರಿಸ್ಕೊತಾ ಇದ್ದಾರೆ. ಈಗ ಕಾಫಿ ಬೆಳೆ ಅಂತಲ್ಲ, ನಮ್ಮ ಬಯಲುಸೀಮೆ ಪ್ರದೇಶಗಳಲ್ಲೂ ಅಷ್ಟೇ, ಈಗ ಭತ್ತ ಜೋಳ ಎಲ್ಲೆಲ್ಲಿ ಬೆಳೆಗಳಿದ್ದಾವೆ ಎಲ್ಲ ಕಡೆ ಸುಮಾರು ನೀರು ನಿಂತು ಅಕಾಲಿಕ ಮಳೆಯಿಂದ ಇವತ್ತು ತುಂಬ ಅನಾನುಕೂಲದ ಪರಿಸ್ಥಿತಿ ಇದೆ ಇವತ್ತಿದೆ. ಇವತ್ತು ಅದಕ್ಕೆ ಏನು ಮಾಡಬೇಕು, ನಮಗೆ ಆರ್ ಐಗಳಿಗೆ ರೆಸ್ಪೆಕ್ಟಿವ್ ಆರ್ ಐಗಳಿಗೆ ವಿ ಐಗಳಿಗೆ ಡೈರೆಕ್ಷನ್ ಕೊಡಿ ಅಂತ ನಮ್ಮ ತಹಸೀಲ್ದಾರ್ಗಳು ಎಲ್ಲ ತಾಲೂಕು ತಹಸೀಲ್ದಾರ್ಗಳು ಕೂಡ ಮನವಿ ಮಾಡಿದ್ದೀವಿ ಡಿ ಸಿ ಅವ್ರ ಮುಖಾಂತರ. ಈಗ ಆಲಯ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನೂ ಏನಾದ್ರು ಹೆಚ್ಚಿನ ರೀತಿ ನಮ್ಮ ಅವಶ್ಯಕತೆ ಇದ್ದರೆ ಅದು ಹೇಳ್ತೀವಿ ಅಂತ ಹೇಳೋದು ಬಯಸ್ತೀವಿ. ಜನ ಯಾರೇ ಸಾರ್ವಜನಿಕರು ಬರಲಿ ಎಲ್ಲರೂ ಅಟೆಂಡ್ ಮಾಡಿ ಅಂತ ಹೇಳಿದ್ವಿ, ಪಕ್ಷಾತೀತವಾಗಿ ಮಾಡಿ ಅಂತ ಹೇಳಿದ್ವಿ. ಮುಂಬರುವ ಈಗಾಗಲೇ ಪಂಚಾಯತಿ ವ್ಯಾಪ್ತಿಲಿ ಇಡೀ ಪಂಚಾಯತಿವಾರು ಕಾರ್ಯಕರ್ತ ಸಭೆ ಶುರು ಮಾಡಿದ್ದೀನಿ. ಈಗ ಆಲೆ ಒಂದು ಐದು ಪಂಚಾಯತಿಯನ್ನು ಮುಗಿದಿದೆ. ಈಗ ಇನ್ನೂ ಮುಗಿಸಿ ಒಂದು 2 ವಾರ ಟೈಮ್ ಹಿಡಿಯುತ್ತೆ. ಅದು ಮುಗಿಸಿದ ನಂತರ ಏನದು ರಿಪೋರ್ಟ್ ಸಿಕ್ಕುತ್ತೋ, ಏನದು ಕಾರ್ಯಕರ್ತರ ಒಂದು ಮಿಡಿತಾ ಇದೆಯೋ ಅದನ್ನು ತಗೊಂಡೋಗಿ ನಾವು ಏನು ನಮ್ಮ ಅಥಾರಿಟಿ ಇದ್ದಾರೆ, ಹೈಕಮಾಂಡ್ ಇದ್ದಾರೆ, ದೇವೇಗೌಡರು ಸಾಹೇಬರಾಗ್ಬೋದು, ನಮ್ಮ ತಾತಾವರಾಗ್ಬೋದು, ಅಥವಾ ನಮ್ಮ ತಂದೆಯವರಾಗ್ಬೋದು, ಅಥವಾ ನಮ್ಮ ಕುಮಾರಸ್ವಾಮಿಯವರಾಗ್ಬೋದು, ಮತ್ತೆಲ್ಲ ನಮ್ಮ ಪಕ್ಷದ ಮುಖಂಡರು, ಈಗ ನಮ್ಮ ಮನೆ ಶಾಸಕರು ಕುಮಾರಸ್ವಾಮಿಯವರಿದ್ದಾರೆ, ಎಲ್ಲರೂ ಸೇರಿಸಿ ಒಗ್ಗೂಡಿಸಿ ಈ ಜಿಲ್ಲೆ ವಾತಾವರಣ ನೋಡಿ ಈ ತಾಲೂಕಿನಲ್ಲಿ ಯಾವ ಅಭ್ಯರ್ಥಿ ಸೂಕ್ತ ಅಂತ ಆ ಒಂದು ಸಂದರ್ಭದಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ನೀನು ಮಾತಾಡಲ್ಲ, ನನಗೆ ಇನ್ನೂ ಹೆಚ್ಚಿನ ರೀತಿ ವಿಶ್ವಾಸ ಇದೆ. ಇಬ್ಬರು ಶಾಸಕರು ಯಾರು ಎಲ್ಲೂ ಹೋಗಲ್ಲ. ಏನು 2023ಗೆ ಬರುತ್ತೋ 22ಗೆ ಬರುತ್ತೋ ಚುನಾವಣೆ, ಅದಕ್ಕೆ ಇದೇ ನಮ್ಮ ಹಾಲಿ ಶಾಸಕರೇ ಸ್ಪರ್ಧೆ ಮಾಡಿ JDSನಿಂದ ಜಯಭೇರಿ ಬಯಸ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ.